ನಮಸ್ಕಾರ ವೀಕ್ಷಕರೇ, ಹಳೆಬೀಡು ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಚಿರೋಟಿ ರೆಸಿಪಿನ ಈಸಿಯಾಗಿ ಮತ್ತು ಹೊಸ ರುಚಿಯಲ್ಲಿ ಯಾವ ರೀತಿ ಮಾಡ್ಕೊಳೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಈಗ 2 ಕಪ್ಪಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ. ಅದೇ ಕಪ್ ಮೆಜರ್ಮೆಂಟಲ್ಲಿ 1/2 ಕಪ್ಪಷ್ಟು ಮೈದಾ, 1 ಟೇಬಲ್ಸ್ಪೂನ್ ಸಕ್ಕರೆ, 1/2 ಟೇಬಲ್ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ, 2 ಟೇಬಲ್ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಚಪಾತಿ ಹಿಟ್ಟಿನ ಅದ್ದಲ್ಲಿ ಕಲಸ್ಕೋಬೇಕು. ತೀರಾ ತೆಳುವಾಗಿ ಕಲಸ್ಕೋಬಾರ್ದು, ಅರಿಯಕ್ಕೆ ಬರಲ್ಲ. ಆಮೇಲೆ ನೋಡಿ, ಈ ಅದ್ದಲ್ಲಿ ಚೆನ್ನಾಗಿ ಹಿಟ್ಟನ್ನ ಕಲಸ್ಕೋಬೇಕಾಗುತ್ತೆ. ಒಂದು 10 ನಿಮಿಷ ಚೆನ್ನಾಗಿ ನಾದ್ಕೊಳ್ಳಿ ಹಿಟ್ಟನ್ನ. ಇವಾಗ ಹಿಟ್ಟು ನೆನೆಯಕ್ಕೆ ಬಿಡಬೇಕು ಅನ್ನೋವರು. ಇವಾಗ ನಾವು ಚಿರೋಟಿಗೆ ಪೌಡರು ಮಾಡ್ಕೋಬೇಕು. 1/2 ಕಪ್ಪಷ್ಟು ಸಕ್ಕರೆ, 20 ಪೀಸು ಗೋಡಂಬಿ ತಗೊಂಡಿದ್ದೀನಿ, 1/2 ಟೇಬಲ್ಸ್ಪೂನಷ್ಟು ಏಲಕ್ಕಿ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ ಪೌಡರ್ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು. ಈಗ ಒಂದು ಕಡೆ ಎತ್ತಿಟ್ಕೊಂಡು, ಇವಾಗ ನೆಂದಿರುತ್ತೆ ನೋಡಿ ಹಿಟ್ಟು, ಅದನ್ನು ನಾವು ಈಗ ಚಪಾತಿ ಯಾವ ರೀತಿ ಲಟ್ಟಿಸ್ಕೋತೀವಿ ಆ ರೀತಿ ಒಂದು ಉಂಡೆ ತೊಗೊಂಡ್ಬಿಟ್ಟು ಲಟ್ಟಿಸ್ಕೋತಾ ಇದ್ದೀನಿ. ಈಗ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಬಿಟ್ಟು ಲಟ್ಟಿಸ್ಕೋಬೇಕು. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಚಿರೋಟಿ, ಮತ್ತು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇದೇ ಥರ ಒಂದು ಇನ್ನೊಂದನ್ನು ಲಟ್ಟಿಸ್ಕೋತಾ ಇದ್ದೀನಿ ನೋಡಿ. ಇವಾಗ ಅದಕ್ಕೆ ಬೆಣ್ಣೆನ ನಾನು ಮೆಲ್ಟ್ ಮಾಡಿಟ್ಕೊಂಡಿದ್ದೀನಿ, ಚೆನ್ನಾಗಿ ಹಚ್ಕೋತಾ ಇದ್ದೀನಿ ಹಿಟ್ಟಿಗೆ, ಚಪಾತಿ ಹಿಟ್ಟಿಗೆ. ಇವಾಗ ಅದಕ್ಕೆ ಪೌಡರ್ ಹಾಕೋತಾ ಇದ್ದೀನಿ, ಶುಗರ್ ಪೌಡರ್ ಮತ್ತು ಗೋಡಂಬಿ ಪೌಡರು. ಈಗ ಹಾಕೋದ್ರಿಂದ ಸಿ ಅಂಶ ಒಳಗಡೆ ಎಲ್ಲ ಚೆನ್ನಾಗಿ ಕೂಡ್ಕೊಳುತ್ತೆ, ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ಕೂಡ. ನೋಡಿ, ಇವಾಗ ಮತ್ತೆ ಅದಕ್ಕೆ ಬೆಣ್ಣೆನ ಗ್ರೀಸ್ ಮಾಡ್ಕೋತಾ ಇದ್ದೀನಿ. ಇದೇ ರೀತಿ ಚಪಾತಿ ಲಟ್ಟಿಸ್ದಂಗೆ ಲಟ್ಟಿಸ್ಕೊಂಬಿಟ್ಟು ಮಾಡ್ಕೊಳೋದ್ರಿಂದ 10 ಚಿರೋಟಿನ ಒಂದೇ ಸಲ ನೀವು ಮಾಡ್ಕೋಬೋದು, ಮತ್ತು ಟೈಮ್ ಕೂಡ ಸೇವ್ ಆಗುತ್ತೆ ನಿಮಗೆ, ಮತ್ತು ತುಂಬಾ ಚೆನ್ನಾಗಿರುತ್ತೆ. ಗೋಡಂಬಿ ಅಕ್ಕಿ ಇದು ಹೊಸ ರುಚಿ ಕೊಡುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ನಾನು ಇವಾಗ ಕಟ್ ಮಾಡ್ಕೋತಾ ಇದ್ದೀನಿ. ನಮಗೆ ಎಷ್ಟಾಗ್ಲ ಬೇಕು ಅಷ್ಟಾಗ್ಲ ಕಟ್ ಮಾಡ್ಕೋಬೋದು. ನಾನು ಇಲ್ಲಿ ಮೀಡಿಯಂ ಸೈಜಲ್ಲಿ ಕಟ್ ಮಾಡಿಕೊಂಡು ನೋಡಿ, ಈಗ ಲೇಯರ್ ಬಂದಿದೆ. ಇವಾಗ ನಾನು ಅದನ್ನು ಸ್ವಲ್ಪ ಲಟ್ಟಿಸ್ಕೋಬೇಕಾಗುತ್ತೆ. ಸ್ವಲ್ಪ ಲಟ್ಟಿಸ್ಕೊಳಕ್ಕೆ ಅಕ್ಕಿ ಹಿಟ್ಟನ್ನ ಸ್ಪ್ರೆಡ್ ಮಾಡ್ಕೊಂಡು ಲಟ್ಟಿಸ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಈ ರೀತಿ ನಾವು ಲಟ್ಟಿಸ್ಕೋಬೇಕು. ಇವಾಗ ಎಲ್ಲನೂ ಅದೇ ರೀತಿ ಲಟ್ಟಿಸ್ಕೊಂಡಿದ್ದೀನಿ. ಎಣ್ಣೆ ಕಾಯ್ದಿದೆ, ಫ್ರೈ ಮಾಡೋಕೆ ಹಾಕೋತಾ ಇದ್ದೀನಿ ನೋಡಿ. ಇವಾಗ ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಫ್ರೈ ಆಗಬೇಕು ಬ್ರೌನ್ ಕಲರ್ ಬರೋ ತನಕ. ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನ ಅರಿಯಕ್ಕೆ ಯೂಸ್ ಮಾಡಿರೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಇಲ್ಲಿ 1 ತಿಂಗಳು ಇಟ್ಟರೂ ಕೂಡ ಚಿರೋಟಿ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ತುಂಬಾ ಚೆನ್ನಾಗಿರುತ್ತೆ. ಮಿಸ್ ಮಾಡ್ದೇ ಟ್ರೈ ಮಾಡಿ ಈ ರೆಸಿಪಿನ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಬಿಸಿಲಿದ್ದಂಗೆ ಸ್ವಲ್ಪ ಅದಕ್ಕೆ ನಾವು ಶುಗರ್ ಪೌಡರು ಮತ್ತು ಗೋಡಂಬಿ ಪೌಡರ್ನ ಹಾಕೋತಾ ಇದ್ದೀನಿ. ಇಲ್ಲಿ ಗೋಡಂಬಿ ಹಾಕಿರೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ನೋಡಿ, ಇವಾಗ ಎಲ್ಲದಕ್ಕೂ ಚೆನ್ನಾಗಿ ಸಕ್ಕರೆ ಪುಡಿ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಒಂದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಚಿರೋಟಿ ರೆಸಿಪಿ ರೆಡಿಯಾಗಿದೆ.